ಅಕ್ಕಿ ಕೊಟ್ರೆ ಅಟ್ ಲೀಸ್ಟ್ ಮನೆಯಲ್ಲಿ ಡೈಲಿ ಅವರೊಂದು ಒತ್ತಾದ್ರೂ ಊಟ ಮಾಡ್ತಾರೆ ಆಮೇಲೆ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬಂದಿ ದುಡ್ಡು ಮಿಕ್ಕಿಸ್ಕೊಂತಾರೆ ನನ್ನ ಪ್ರಕಾರ ಅಕ್ಕಿ ಕೊಟ್ರೇನೆ ಒಳ್ಳೆಯದು ಮೇಡಂ ಕೊಡ್ತಾರೆ ಅಕ್ಕಿ ಸಿಕ್ಕಿದ್ರೆ ಕೊಡ್ತಾ ಇದ್ರು ಸಿಕ್ಕಿದ್ರೆ ಅಕ್ಕಿ ಕೊಡ್ತಾ ಇದ್ರು ಅವ್ರು ಬೆಳೆಕಾಗಕ ಕೊಡಲ್ಲ ಜನಕ್ಕೆ ತಾಳ್ಮೆ ಇರಲ್ಲ ಕೊಡ್ತಾರೆ ಕುಡಿ ಕುಡಿಯಿಂದ ಕೊಡ್ತಾರೆ ಟೈಮ್ ಜನ ಟೈಮ್ ಕೊಡಲ್ಲ ಎಲ್ಲ ಫೋರ್ಸ್ ಮಾಡಿ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಎಲ್ಲ ಕೊಡ್ತಾರೆ ಅಕ್ಕಿನೇ ನಂಬರ್ 1 ಬಡವರು ಯೂಸ್ ಆಗೋದು ಫಸ್ಟ್ ಪಾಯಿಂಟ್ ಇನ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಮಗೆ ಅಷ್ಟೊಂದು ಹೇಳಕ ಗೊತ್ತಾಗಲ್ಲ ಯಾಕಂದ್ರೆ ಅದು ಹೆಂಗ್ ಯೂಸ್ ಆಗುತ್ತೆ ಯಾರು ಹೋಗುತ್ತೆ ಮನೆಯಲ್ಲಿ ಇನ್ನ ಅದು ಪ್ಲಾನಿಂಗ್ ಅಲ್ಲಿ ಇಲ್ಲ ಬಡವರು ಹೋಗಬೇಕು ಸರ್ ಯಾರು ಯಾರು ಬಿಪಿಎಲ್ ಕಾರ್ಡ್ ಇರೋರಿಗೆ ಹೋದ್ರೆ ಒಳ್ಳೇದು ಭರವಸೆ ಎಲ್ಲ ಸರ್ಕಾರ ಭರವಸೆ ನಮಗೆ ನಮಗೆ ಬಟ್ ಅದನ್ನ ನಿಯಾಸ್ ಬೇಕು ಅಷ್ಟೇ ಕ್ಲಿಯರ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಸೆಂಟ್ರಲ್ ಇಂದ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಹೌದು ಈಗ ಸಿದ್ದರಾಮಯ್ಯ ಬಂದಮೇಲೆ ನಾನು 5 ಕೆಜಿ ಅಕ್ಕಿ ಸೇರ್ಕೊಂಡಿದ್ದೀನಿ 10 ಕೆಜಿ ಕೊಡ್ತೀನಿ ಟೋಟಲ್ ಅಂತ ಹೇಳಿದ್ರು ಓಕೆ ಹೌದು ಅಕ್ಕಿ ಕೊಡಕ ಆಗಲ್ಲ ದುಡ್ಡೇ ಕೊಟ್ಬಿಡ್ತೀನಿ 5 ಕೆಜಿ ಅದೇನ್ ದುಡ್ಡು ಇದೆ 35 ರೂಪಾಯಿ 34 ರೂಪಾಯಿ ಕೆಜಿ ಅಂತ ದುಡ್ಡು ಕೊಡ್ತೀನಿ ಅಂತ सर दुड्ड कोडोदु ओळ्ळेदल्ल याकंद्रे दुड्ड कोट्रे एल्लार्गू तल्पल्ल यारो ओब्बर अकौंट्गे होगुत्ते मने यजमान अदु बेरेदक्के यूस माड्ताने आक्चुअल बड्डोर्गे ईग गंड तोंडोगि कुडीतने एनो ओंदु माड्ताने अक्कि कोट्रे अट्लीस्ट मनेयल्लि डैलि अवरोंदु ओत्तादरू ऊट माड्तारे आमेले केलस माड्कु दुड्कोंडु बंदि दुड्डु मिक्किस्कोंतारे नन्न प्रकार अक्कि कोट्रेने ओळ्ळेदु बट ईग तात्कालिकवागि ಅಕ್ಕಿ ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ಅವರು ದುಡ್ಡು ಕೊಡ್ತೀನಿ ಅಂತ ಹೇಳೋರೆ ಬಟ್ ಈ ದುಡ್ಡನ್ನ ಯಾವಾಗಲೂ ಕಂಟಿನ್ಯೂ ಮಾಡೋದು ಬೇಡ ಒಂದು ತಿಂಗಳು 2 ತಿಂಗಳಲ್ಲಿ ಬಗೆಹರಿಸ್ಕೊಂಡು ಅಕ್ಕಿ ಕೊಟ್ರನೆ ಒಳ್ಳೇದು ಅಂತ ಅನ್ಸುತ್ತೆ ಓಕೆ ಒಂದು ಅಕ್ಕನ ಪತ್ರನ ಬರೆದಿದ್ರು ಸರ್ಕಾರಕ್ಕೆ ನಮಗೆ ಅಕ್ಕಿನೇ ಬೇಡ 5 ಕೆಜಿ ಅಕ್ಕಿ ಬದಲು ರಾಗಿ ಜೋಳ ಬೇಳೆ ಗೋಧಿ ಈ ತರದ ಏನಾದರೂ ಸರ್ ಅದು ಡಿಪೆಂಡ್ಸ್ ಒಂದೊಂದು ಏರಿಯಾ ಮೇಲೆ ಒಂದೊಂದು ತರ ಆಗುತ್ತೆ ಈಗ ಕೆಲವೊಂದು ಏರಿಯಾದಿಂದ ಅವರು ಕೇಳಿರ್ತಾರೆ ರಾಗಿ ಕೊಡಿ ಎಲ್ಲ ಇರೋದ್ರಲ್ಲಿ ರಾಗಿ ಯೂಸ್ ಮಾಡಲ್ಲ ಕೆಲವೊಂದು ಏರಿಯಾದಲ್ಲಿ ರಾಗಿ ಯೂಸ್ ಮಾಡ್ತಾರೆ ಕೆಲವೊಂದರಲ್ಲಿ ಜೋಳ ಮಾಡ್ತಾರೆ ಕೆಲವೊಂದರಲ್ಲಿ ಅಕ್ಕಿ ಮಾಡ್ತಾರೆ ಅದು ಡಿಪೆಂಡ್ಸ್ ಆಗುತ್ತೆ ಯಾರೋ ಒಬ್ಬರು ಲೆಟರ್ ಬರೆದಿದ ತಕ್ಷಣ ಆಗಲ್ಲ ಅದು ಇವರು ಸರ್ವೆ ಮಾಡಿ ಅದರ ಮೇಲೆ ಡಿಪೆಂಡ್ ಆಗಿ ಕೊಡಬೇಕಾಗುತ್ತೆ ಐದು ಯೋಜನೆಗಳನ್ನು ಘೋಷಣೆ ಮಾಡಿ ಸರ್ಕಾರ ಒಂದು ಬಸ್ ಮಹಿಳೆಯರಿಗೆ ಫ್ರೀ ಕೊಟ್ಟಿದೆ ಇದರಿಂದ ಒಳ್ಳೆದಾಗ್ತಿದೆಯಾ ಮೇಡಂ ಒಳ್ಳೆದಾಗ್ತಿದೆ ಅಂತ ಇಷ್ಟ ಬೇಗ ಹೇಳಕಾಗಲ್ಲ ಬಟ್ ಮಹಿಳೆಯರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಯಾವುದೇ ರದ್ದಲಾಗಲಿ ಯಾವ ದೇವಸ್ಥಾನನು ಖಾಲಿ ಇಲ್ಲ ಎಲ್ಲ ಮಹಿಳೆಯರು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಸರ್ ಕೆಲವು ಬಡವರು ಯೂಸ್ ಆಗ್ತಾ ಇದೆ ಬಟ್ ಕೆಲವರು ಅದನ್ನ ಡಿಸ್ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ ಸುಮ್ ಸುಮ್ನೆ ಹೋಗೋದು ದೇವಸ್ಥಾನ ಹೋಗೋದು ಟ್ರಿಪ್ ಹೋಗೋದು ಮಾಡ್ತಾ ಇದ್ದಾರೆ ಬಟ್ ಅದು ಯೂಸ್ ಮಾಡಬಾರದು ಏನು ತುಂಬಾ ಬಡವರು ಅಂತವರು ಯೂಸ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನನಗೆ ಸರ್ ಘೋಷಣೆಯಲ್ಲಿ ಅಕ್ಕಿನೇ ನಂಬರ್ 1 ಬಡವರು ಯೂಸ್ ಆಗೋದು ಫಸ್ಟ್ ಪಾಯಿಂಟ್ ಇನ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಮಗೆ ಅಷ್ಟೊಂದು ಹೇಳಕ ಗೊತ್ತಾಗಲ್ಲ ಯಾಕಂದ್ರೆ ಅದು ಹೆಂಗ್ ಯೂಸ್ ಆಗುತ್ತೆ ಯಾರು ಹೋಗುತ್ತೆ ಮನೆಯಲ್ಲಿ ಇನ್ನ ಅದು ಪ್ಲಾನಿಂಗ್ ಅಲ್ಲಿ ಇಲ್ಲ ಬಡವರು ಹೋಗಬೇಕು ಸರ್ ಯಾರು ಯಾರು ಬಿಪಿಎಲ್ ಕಾರ್ಡ್ ಇರೋರಿಗೆ ಹೋದ್ರೆ ಒಳ್ಳೇದು ಅದನ್ನ ಇವರು ಸರ್ಕಾರ ಅದನ್ನ ಸರ್ವೆ ಮಾಡಿಸಬೇಕು ಬಿಪಿಎಲ್ ಕಾರ್ಡ್ ಹೋಲ್ಡರ್ ಈಗ 3 ಫ್ಲೋರ್ 4 ಫ್ಲೋರ್ ಬಿಲ್ಡಿಂಗ್ ಇರೋರತ್ರನು ಬಿಪಿಎಲ್ ಕಾರ್ಡ್ ಇದೆ ಏನು ಪ್ರಯೋಜನ ಬಂತು ಅವರಿಗೆ ನೀವು ಫ್ರೀ ಅಕ್ಕಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಟರೆ ಏನು ಫ್ರೀ ಯೂಸ್ ಏನಿದೆ ಐಟಿ ಕಟ್ಟೋರ ಹತ್ರ ಬಿಪಿಎಲ್ ಕಾರ್ಡ್ ಇದೆ ಅವರು ಸರ್ವೆ ಮಾಡಿಸಿ ಅದನ್ನ ಕಟ್ ಮಾಡಬೇಕು ಯಾರ್ಯಾರತ್ರ ಸ್ವಂತ ಮನೆ ಇರೋರಿಗೆಲ್ಲ ಬಿಪಿಎಲ್ ಕಾರ್ಡ್ ಕಟ್ ಮಾಡಬೇಕು ಬಡವರಿಗೆ ಮಾತ್ರ ಸೇರಬೇಕು ಸೇರಿದ್ರೆ ಯೋಜನೆ ಒಳ್ಳೆದಿದೆ ಇದನ್ನೆಲ್ಲ ಬಿಟ್ಟು ಸರ್ಕಾರ ಯಾವ ಬೇರೆ ಯಾವ ಯೋಜನೆ ಅಂತ ಅರ್ಥಬಹುದು ಮೇಡಂ ಎಜುಕೇಶನ್ ಅಂಡ್ ಮೆಡಿಕಲ್ ಏನು ಎಜುಕೇಶನ್ ಇದೆ ಸಿಸ್ಟಮ್ ನ ಚೆನ್ನಾಗಿ ಮಾಡಬೇಕು ಎಜುಕೇಶನ್ ಗವರ್ನಮೆಂಟ್ ಸ್ಕೂಲ್ ನ ಇನ್ನ ಹೈಟೆಕ್ ಮಾಡಬೇಕು ಆಮೇಲೆ ಗವರ್ನಮೆಂಟ್ ಹಾಸ್ಪಿಟಲ್ ನ ಹೈಟೆಕ್ ಮಾಡಬೇಕು ಜನಗಳಿಗೆ ಈಗ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಎಲ್ಲ ಇಎಸ್ಐ ಎಲ್ಲ ಹೈಟೆಕ್ ಆಗಿದೆ ಅದೇ ತರ ಗವರ್ನಮೆಂಟ್ ಸ್ಕೂಲ್ ನ ಹೈಟೆಕ್ ಮಾಡಿ ಯಾಕೆ ಬರಲ್ಲ ಈಗ ಅದೇ ಗವರ್ನಮೆಂಟ್ ಕಾಲೇಜ್ ಅಂದ್ರೆ ಓಡೋಯ್ತಾರೆ ಮೆಡಿಕಲ್ ಸೀಟ್ಗೆ ಯಾಕೆ ಗವರ್ನಮೆಂಟ್ ಸ್ಕೂಲ್ಗೆ ಹೋಗಲ್ಲ ನೀವು ಮಾಡಿಲ್ಲ ಯಾಕಂದ್ರೆ ನಿಮ್ಮವೇ ಸ್ಕೂಲ್ಗಳಿದ್ದಾವೆ ಅದಕ್ಕೆ ನೀವು ಮಾಡಿಲ್ಲ ಸೊ ಫಸ್ಟ್ ಗವರ್ನಮೆಂಟ್ ಸ್ಕೂಲ್ನ ಹೈಟೆಕ್ ಸ್ಕೂಲ್ ಮಾಡಿ ಇಂಗ್ಲಿಷ್ ಮೀಡಿಯಂ ಮಾಡಿ ಒಳ್ಳೊಳ್ಳೆ ಟೀಚರ್ಸ್ನ ಕರ್ಕೊಂಬನ್ನಿ ಅವಾಗ ಯೂಸ್ ಆಗುತ್ತೆ ಎಲ್ಲ ಬಡವರು ಅಂತಲ್ಲ ಎಲ್ಲರೂ ಯೂಸ್ ಮಾಡ್ತಾರೆ ಮೈನ್ ಗವರ್ನಮೆಂಟ್ ಸ್ಕೂಲ್ ಅಂಡ್ ಗವರ್ನಮೆಂಟ್ ಹಾಸ್ಪಿಟಲ್ ಶುಡ್ ಬಿ ಇನ್ ಹೈಟೆಕ್ ಲೆವೆಲ್ ಇದೆಲ್ಲ ಯೋಜನೆಗಳಿಂದ ಸರ್ಕಾರಕ್ಕೆ ಪ್ಲಸ್ ಆಗಿದೆಯಾ ಮೈನಸ್ ಆಗ್ತಿದೆಯಾ ಮೇಡಂ ಅದು ಈಗಲೇ ಹೇಳಕಲ್ಲ ಒಂದು ತಿಂಗಳಲ್ಲಿ ಹೆಂಗೆ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಎಂ ಪಿ ಎಲೆಕ್ಷನ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಎಲ್ಲರಿಗೂ ಪ್ಲಸ್ ಆ ಮೈನಸ್ ಮೇಡಮ್ ಮೋದಿ ಬರಲಿ ಯಾರೇ ಬರಲಿ ಡೆವಲಪ್ಮೆಂಟ್ ಅದು ಆಟೋಮೆಟಿಕ್ ಆಗ್ತಾ ಇರುತ್ತೆ ಅವ್ರವ್ರ ಯೋಜನೆ ಮೇಲೆ ಆಗ್ತಾ ಇರುತ್ತೆ ನಾವು ಒಂದು ಲೆವೆಲ್ ಹೋಗ್ತಾ ಇದೀವಿ ಬಟ್ ಏನಂದ್ರೆ ಅವ್ರ ಯೋಜನೆಗಳು ಕರೆಕ್ಟ್ ಆಗಿದಾವೆ ಅದನ್ನ ಅನುಸರಣೆ ಹೆಂಗ್ ಮಾಡ್ತಾರೋ ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಆಗಿರಬಹುದು ಅನ್ಸುತ್ತೆ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಓಕೆ ಇಡಿ ಭಾರತ ನಮ್ಮ ಮೋದಿಯನ್ನು ಅಂದ್ರೆ ಇಡಿ ಪ್ರಪಂಚ ಭಾರತವನ್ನು ತಿರುಗಿ ನೋಡ್ತಾ ಇದೀಯಾ ಮೋದಿ ಅವರಿಂದ ನೋಡ್ತಾ ಇದೆ ಯಾವುದು ವಿಶ್ವಗುರು ಆಗಿದೆ ಅಂತ ಹೇಳ್ತೀರಿ ಮೇಡಂ ಅದು ನಮ್ಮ ಕೇಳಿ ಹೇಳಕ ಆಗಲ್ಲ ವಿಶ್ವಗುರು ಆಗಿದಾರೆ ಇಲ್ವೋ ಅಂತ ಬಟ್ ಮೋದಿಯನ್ನ ಇಡಿ ಪ್ರಪಂಚನೇ ನೋಡ್ತಾ ಇದೆ ಗ್ಲೋಬಲ್ ಲೀಡರ್ ಆಗಿ ಸ್ವೀಕರಿಸಿದ್ದಾರೆ ಮುಂದಿನ ಪ್ರೈಮ್ ಮಿನಿಸ್ಟರ್ ಮೋದಿ ಆಗಬೇಕು ಅಂತ ಹೇಳ್ತಿದ್ದೀರಾ ನೋಡೋಣ ಮೇಡಂ ಇನ್ನ ಕಾಲಾವಕಾಶ ಇದೆಯಲ್ಲ ಅದು ನಾನು ಒಬ್ಬ ತೀರ್ಮಾನ ಮಾಡಕಾಗಲ್ಲ ಜನ ಎಲ್ಲ ತೀರ್ಮಾನ ಮಾಡ್ತಾರೆ
ಒಂದೇ ಕಾನೂನು ಯುಸಿಸಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬಟ್ ಎಲ್ಲ ವಿರೋಧ ಪಕ್ಷದವರೆಲ್ಲ ಆಕ್ಷೇಪಣೆ ಹೊಡಿಸ್ತವ್ರೆ ಬಟ್ ಒನ್ ನೇಷನ್ ಒನ್ ಕಾರ್ಡ್ ಒನ್ ಇದ್ರೆ ಒಳ್ಳೇದು ಯುಸಿಸಿ ಒಳ್ಳೇದು ಅಂತ ಅನ್ಸುತ್ತೆ ನನಗೆ ಸಮಾನತೆ ಬರುತ್ತೆ ಎಲ್ಲರಿಗೂ ಬರುತ್ತೆ ಈವನ್ ಮುಸ್ಲಿಂ ವರ್ಗೂ ಬರುತ್ತೆ ಎಲ್ಲರಿಗೂ ಒಳ್ಳೇದು ಅಂತ ನನ್ನ ಭಾವನೆ ನನ್ನ ವೈಯಕ್ತಿಕ ಭಾವನೆ ಯಾವ ಪಕ್ಷದಿಂದ ಅಲ್ಲ ನನ್ನ ವೈಯಕ್ತಿಕ ಭಾವನೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಹರೀಶ್ ಅಕ್ಕಿಯ ಬಗ್ಗೆ ಅಂದ್ರೆ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಈಗ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದರ ಬಗ್ಗೆ ಮೇಡಂ ಕೊಡ್ತಾರೆ ಅಕ್ಕಿ ಸಿಕ್ಕರೆ ಕೊಡ್ತಾ ಇದ್ರು ಸಿಕ್ಕಿ ಅಕ್ಕಿ ಅಂತ ಕೊಡ್ತಾರೆ ಅವರು ಬೆಳೆಕ ಆಗತ್ತಾ ಕೂಡ ಜನಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಕೊಡ್ತಾರೆ ಕುಡಿ ಕುಡಿಯಿಂದ ಕೊಡ್ತಾರೆ ಟೈಮ್ ಜನ ಟೈಮೇ ಕೊಡಲ್ಲ ಎಲ್ಲ ಫೋರ್ಸ್ ಮಾಡಿ ಕೊಡ್ತಾರೆ ಅಕ್ಕಿ ಕೊಡದೇ ಇಲ್ಲ ಕೊಡ್ತಾರೆ ಅಂದ್ರೆ ಈಗ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಿ ದುಡ್ಡು ಕೊಡ್ತಾರೆ ಅಂದ್ರೆ ಜನ ಫೋರ್ಸ್ ಮಾಡಿ ಕೊಡ್ತಾರೆ ಎಳಿಸಬೇಕಲ್ಲ ನೀವು ಮೀಡಿಯಾದವರು ಕೇಳ್ತೀರ ಬಂದು ವೃತ್ತ ಕೊಡಾಕ್ತಾರೆ ದುಡ್ಡು ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ರೆ ಅಷ್ಟೇ ಕೊಡ್ತಾರೆ ಅಂತ ಆಗಿದೆ ಅಕ್ಕಿ ಬೇಕಾ ದುಡ್ಡು ಬೇಕು ಅಂತ ನಮ್ಮ ಅಕ್ಕಿ ಕೊಟ್ಟರೆ ಒಳ್ಳೇದು ಮತ್ತೆ ಇನ್ನು 5 ಯೋಜನೆಗಳನ್ನು ಸರ್ಕಾರ ತಂದಿದೆ ಅದರಲ್ಲಿ ಬಸ್ ಇದು ಈಡೇರಿದೆ ಬಸ್ಸಿನ ನಿಜವಾಗ್ಲೂ ಯೂಸ್ ಆಗ್ತಿದೆಯಾ ಮೇಡಂ ಇನ್ನಾದು ಯಾರು ಜನ ತಲುಪಿಲ್ಲ ಜನ ತಲುಪಬೇಕು ತಲುಪರು ನಾವು ವೇಟ್ ಮಾಡಕ್ಕೆ ಅಷ್ಟೇ ಒಬ್ಬೊಬ್ಬರಿಗೆ ಕೇಳಬೇಕಲ್ಲ ಅದು ಏನಂತ ತಲುಪರು ಕಾಯಬೇಕು ವೇಟ್ ಮಾಡಕ್ಕೆ ಓಕೆ ಇನ್ನು ಯೋಜನೆಗಳಿದೆ ಇನ್ನು 4 ಯೋಜನೆಗಳಿದೆ ಅದು ಸಕ್ಸಸ್ ಆಗಬಹುದು ಅಂತ ಹೇಳ್ತೀರಾ ಸಕ್ಸಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾವು ಓಕೆ ಇನ್ನ ಬಜೆಟ್ ಏನ ಆಗಬಹುದು ಅವಾಗ ಗೊತ್ತಾಗುತ್ತೆ ನಾವು ವೇಟ್ ಮಾಡ್ತೀವಿ ಈ ಸರ್ಕಾರದ ಮೇಲೆ ನಿಮಗೆ ಭರವಸೆ ಇದೆ ಹಾಗಾದ್ರೆ ಭರವಸೆ ಎಲ್ಲ ಸರ್ಕಾರ ಮೇಲೆ ಭರವಸೆ ನಮಗೆ ನಮಗೆ ಬಟ್ ಅದನ್ನ ನಿಯಾಸಬೇಕು ಅಷ್ಟೇ ಕ್ಲೀನ್ ಆಗಿ ಇನ್ನ ಏನು ಮಾಡಬಹುದು ಸರ್ಕಾರ ಮೇಡಂ ಅಷ್ಟೊಂದು ನಮಗೆ ಯೋಚನೆ ಇಲ್ಲ ಸರ್ಕಾರ ಅಷ್ಟೇ ನಮಗೆ ಅಷ್ಟೊಂದು ಹೇಳಕ್ ಆಗಲ್ಲ ಇದರಿಂದ ಸರ್ಕಾರಕ್ಕೆ ಪ್ಲಸ್ ಆಗಬಹುದು ಮೈನಸ್ ಆಗಬಹುದು ಮೇಡಂ ಪ್ಲಸ್ ಮೈನಸ್ ನಾವು ಸಹಕಾರ ಹೆಂಗ್ ನಡೀತಾ ಆ ತರ ಜನಕ್ಕೆ ಸಹಕಾರ ನಾವು ಕೊಡಬೇಕು ಇದರಿಂದನು ಸಿಎಂ ಆಗಿದ್ರು ಸಿದ್ದರಾಮಯ್ಯ ಅವರು ಅವರ ಇದು ಕಾಲದಲ್ಲಿ ಡೆವಲಪ್ ಆಗಿದೆ ಕರ್ನಾಟಕ ಆಗಿದೆ ಆಗಿದೆ ಈಗಲೂ ಡೆವಲಪ್ ಮಾಡ್ತಾರೆ ಅದು ಮಾಡ್ತಾರೆ ಅಂತ ನಂಬಿಕೆ ಇದೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದೀವಿ ಸರ್ ಮೋದಿ ಬಂದು 9 ವರ್ಷ ಆಯ್ತು ಭಾರತ ಡೆವಲಪ್ ಆಗಿದೆ ಭಾರತ ಡೆವಲಪ್ಮೆಂಟ್ ಆಗಿದೆ ಆಗಿದೆ ಅಂತ ಎಲ್ಲಗೆಲ್ಲ ಈಗ ನಮಗೆ ದೇಶಕ್ಕೆ ಬೆಲೆ ಕೊಡ್ತಾರೆ ಆಫ್ ಟಾಪ್ ಅಲ್ಲಿ ಈ ಫಾರಿನ್ ಕಂಟ್ರಿ ಅಲ್ಲಿ ದೇಶಕ್ಕೆ ಎಷ್ಟು ಏರಿಸ್ತಿದ್ರು ಅದೇ ನಮ್ಮ ದೇಶ ಮೋದಿ ಬಂದ ಮೇಲೆ ಇಷ್ಟು ಐ ಸ್ಟೇಜ್ ಹೋಗಿದೆ ಇವತ್ತು ನಮ್ಮ ಇಂಡಿಯಾ ಅಂದ್ರೆ ಎಲ್ಲ ದೇಶದಲ್ಲಿ ಮಾತಾಡ್ತಾರೆ ಅದನ್ನ ಖುಷಿ ನಮಗೆ ಓಕೆ ಗ್ಲೋಬಲಿ ಗುರುತಿಸಿಕೊಂಡಿದೆ ಅಂತ ಹೇಳ್ತೀರಾ ಎಸ್ ಓಕೆ ಮುಂದಿನ ಪ್ರಧಾನಿ ಕೂಡ ಮೋದಿ ಆಗಬೇಕು ಅಂತ ಹೇಳ್ತೀರಾ ಆಗಬಹುದು ಮೇಡಂ ಮೋದಿಯನ್ನು ಬಿಟ್ರೆ ಆ ಕೆಪಾಸಿಟಿ ಯಾರಿಗೆ ಇದೆ ಇನ್ನ ನಮ್ಮ ಮೋದಿನೇ ನಾವು ಸೆಂಟ್ರಲ್ ಮೋದಿನೇ ಸಪೋರ್ಟ್ ಮಾಡೋದು ಓಕೆ ಅದನ್ನ ಬಿಟ್ಟು ಬೇರೆ ಅದರ ಬಿಟ್ಟು ಬೇರೆ ಅಂದ್ರೆ ಇನ್ನಾರಿದಾರ ಸಪೋರ್ಟ್ ರಾಜೀವ್ ಗಾಂಧಿ ಇಬ್ಬರು ಇರ್ತೀನಿ ಯಾರು ನಾನು ಎಲ್ಲಾ ಧರ್ಮಕ್ಕೆ ಮೋದಿ ಒಂದೇ ಕಾನೂನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಈಗ ಒಂದೊಂದು ಧರ್ಮಕ್ಕೆ ಒಂದೊಂದು ಕಾನೂನು ಇದೆ ದೇಶದಲ್ಲಿ ಎಲ್ಲರಿಗೆ ಒಂದೇ ಕಾನೂನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಿ ಮಾಡ್ಲಿ ಮೇಡಂ ಅವರು ಏನು ಒಳ್ಳೇದೇ ಮಾಡ್ತಾರೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೇದು ಮಾಡೋದೇ ಮಾಡಿದ್ರು ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಓಕೆ ಸರ್ ಇದರಿಂದ ಸಮಾನತೆ ಎಲ್ಲ ಬರಬಹುದು ಅಂತ ಹೇಳ್ತೀರಿ ಬರಬಹುದು ಓಕೆ ಥ್ಯಾಂಕ್ಸ್